ಸತೀಶ್ ಜಾರಕಿಹೊಳಿ ಮತ್ತೊಂದು ವಿವಾದ ಸ್ಫೋಟಗೊಂಡಿದೆ. ಈಗಷ್ಟೇ ತಣ್ಣಗಾಯಿತು ಅಂತ ಇರುವಾಗಲೇ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ವಿವಾದಕ್ಕೆ ಸಿಲುಕೊಂಡಿದ್ದಾರೆ. ಸಂಭಾಜಿ ಮಹಾರಾಜರಿಗೆ ಅಪಮಾನ ಮಾಡಿದ್ರಂತೆ ಸತೀಶ್. ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನಾವಿಸ್ ಅವರು ಈ ಕುರಿತಂತೆ ಗಂಭೀರ ಆರೋಪವನ್ನು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಮಾಡ್ತಾ ಇರುವಂತದ್ದು. ಸಂಭಾಜಿ ಮಹಾರಾಜರಿಗೆ ಸತೀಶ್ ಜಾರಕಿಹೊಳಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನಾವಿಸ್ ಕಿಡಿಕಾರಿದ್ದಾರೆ. ಮಾನವ ಬಂಧುತ್ವ ವೇದಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಶಿವಾಜಿ ಮಹಾರಾಜರಿಗೆ ವಿಷ ಪ್ರಶಾನ ಮಾಡಲಾಗಿತ್ತು ಅನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಂಭಾಜಿಗೆ ಧರ್ಮವೀರ ಹೆಸರು ಬಂದ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಹಾ, ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆರೋಪವನ್ನ ಮಾಡುತ್ತಿದ್ದಾರೆ. ಶಿವಾಜಿ ಮಹಾರಾಜರಿಗೆ ವಿಷ ಪ್ರಾಶನ ಮಾಡಿಸಲಾಗಿತ್ತು ಅಂತ ಹೇಳಿದ್ರಂತೆ. ಧರ್ಮವೀರ ಸಂಭಾಜಿ ಮಹಾರಾಜರ ಬಗ್ಗೆ ಅಸಂಬದ್ಧ, ದಾರಿ ತಪ್ಪಿಸುವ, ಅವಮಾನಿಸುವ ಸುಳ್ಳು ಹೇಳಿಕೆ ಒಪ್ತೀರಾ ಅಂತ ರಾಹುಲ್ ಗಾಂಧಿಗೆ ಟ್ವಿಟರ್ನಲ್ಲಿ ದೇವೇಂದ್ರ ಫಡ್ನಾವಿಸ್ ಅವರು ಪ್ರಶ್ನೆ ಮಾಡಿದ್ದಾರೆ. ಶ್ರೀನಿವಾಸ್ಪುರದಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಫೈಟ್ ಶುರುವಾಗಿದೆ. ರಮೇಶ್ ಕುಮಾರ್ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಗೋಪಾಲಕೃಷ್ಣ. ಮಾವು ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಗೋಪಾಲ್ ಕೃಷ್ಣ ಅವರು ಶ್ರೀನಿವಾಸ್ಪುರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ನಾನು ಕೂಡ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ರಮೇಶ್ ಕುಮಾರ್ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಗೋಪಾಲ್ ಕೃಷ್ಣ ಅವರು. ರಮೇಶ್ ಕುಮಾರ್ 2018ನೇ ಕೊನೆ ಚುನಾವಣೆ ಅಂತ ಹೇಳಿದ್ರು, ಅದಕ್ಕಾಗಿ ಈಗ ಮತ್ತೊಮ್ಮೆ ಟಿಕೆಟ್ ಕೇಳ್ತಿದ್ದೇನೆ ಅಂತ ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ. ಕೆಹೆಚ್ ಮುನಿಯಪ್ಪ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಗೋಪಾಲ್ ಕೃಷ್ಣ ಅವರು, ನಾನು ಕೂಡ ಶ್ರೀನಿವಾಸ್ಪುರದಲ್ಲಿ ಟಿಕೆಟ್ ಆಕಾಂಕ್ಷಿ, ನಾನು ಕೂಡ ಅರ್ಜಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಾನು ಇದೇ ಚುನಾವಣೆ ಮತ್ತೆ ನಾನು ಸ್ಪರ್ಶಿಸಲು ನಿವೃತ್ತಿ ಅಂತಕ್ಕಂತ ಒಂದು ಸಾರ್ವಜನಿಕವಾಗಿ ಮಾಧ್ಯಮಗಳಿಗೆ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಹೇಳಿದಂತ ಸುದ್ದಿ ತಮಗೆ ಎಲ್ಲ ಗೊತ್ತಿದೆ. ಈ 59-60 ವರ್ಷ ನನ್ನ ವಯಸ್ಸಿನಲ್ಲಿ 40 ವರ್ಷ ನಾನು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿದ್ದೇನೆ. ನನಗೊಂದು ಅವಕಾಶ, ಒಂದು ಆಸೆ ನನಗೂ ಇದೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ, ಕೇಳೋದು ನನ್ನ ಹಕ್ಕು ಅಂತ ಒಂದು ದೃಷ್ಟಿಯಿಂದ ನಾನು ಈ ಒಂದು ಪ್ರಯತ್ನ ಮಾಡ್ತಾ ಇರೋದು. ಆ ದೃಷ್ಟಿಯಿಂದ ಅವ್ರು ಇಷ್ಟು ವರ್ಷ ಮಾಡಿದ್ದಾರೆ, ನಿವೃತ್ತಿ ಅಂತ ಘೋಷಣೆ ಮಾಡಿದ್ದಾರೆ, ನನಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು ಬಲವಾದಂಥ ಒಂದು ಇದು. ನಾನು ಇವತ್ತು ಇದನ್ನು ಮುಂದೆ ಇಟ್ಕೊಂಡು ವಿಚಾರನ ಮುಂದೆ ಇಟ್ಕೊಂಡು ಬಲವಾದಂಥ ವಿಚಾರ ಅದನ್ನು ಪ್ರಯತ್ನ ಮಾಡ್ತಾ ಇರೋದು. ನಾನು ಇದೇ ಚುನಾವಣೆ ಇದು ಗೋಪಾಲ್ ಕೃಷ್ಣ ಅವರ ಮಾತು. 2018ರ ಚುನಾವಣೆ ನನ್ನ ಕೊನೆ ಚುನಾವಣೆ ಅಂತ ಈಗ ರಮೇಶ್ ಕುಮಾರ್ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ಮೇಲೆ ನಾನು ಕೂಡ ಪಕ್ಷಕ್ಕಾಗಿ 40 ವರ್ಷಗಳಿಂದ ತನ್ನದೇ ಸೇವೆಯನ್ನ ಸಲ್ಲಿಸಿದ್ದೇನೆ, ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾನೆ, ಈ ಬಾರಿ ಆದರೂ ನನಗೆ ಅವಕಾಶ ಮಾಡಿಕೊಡ್ಬೇಕು, ನನಗೆ ಟಿಕೆಟ್ ಕೊಡಬೇಕು, ನಾನೇ ಟಿಕೆಟ್ಗೆ ಅರ್ಜಿಯನ್ನ ನಾನು ಕೂಡ ಸಲ್ಲಿಸ್ತೀನಿ ಅಂತ ಬಹಿರಂಗವಾಗಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿರುವಂಥದ್ದು. ಈ ಮೂಲಕ ಶ್ರೀನಿವಾಸ್ಪುರದಲ್ಲಿ ಈಗ ಇಬ್ಬರು ನಾಯಕರ ನಡುವೆ ಟಿಕೆಟ್ ಫೈಟ್ ಶುರುವಾಯಿತಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ.